ನಮ್ಮ ಭರತಖಂಡದಲ್ಲಿ ಗೋಮಾತೆಯನ್ನು ನಾವು ಭಕ್ತಿಯಿಂದ ಪೂಜೆ ಮಾಡುತ್ತೇವೆ. ಸಾವಿರಾರು ವರ್ಷಗಳು ಕಳೆದರೂ ಗೋವಿಗೆ ಇರುವ ಪ್ರಾಮುಖ್ಯತೆ ಇದ್ದೇ ಇರುತ್ತದೆ. ಶ್ರೀಕೃಷ್ಣನಿಗೆ ಗೋವು ಎಂದರೆ ಪ್ರೀತಿ ಅನ್ನುವುದಕ್ಕೆ ನಾವು ಇಲ್ಲಿ ಒಂದು ವಿಸ್ಮಯಕಾರಿ ವಿಡಿಯೋ ತೋರಿಸುತ್ತೇವೆ. ಒಂದು ಗೋವು ಪ್ರತಿದಿನ ಯಮುನಾ ನದಿ ದಾಟಿ ಬೃಂದಾವನಕ್ಕೆ ಬರುತ್ತಿದೆ. ತುಂಬಿ ಹರಿಯುತ್ತಿರುವ ಯಮುನಾ ನದಿಯನ್ನು ದಾಟಿ ಶ್ರೀಕೃಷ್ಣನ ದರ್ಶನಕ್ಕೆ ಆಗಮಿಸುತ್ತಿದೆ. ಉತ್ತರ ಪ್ರದೇಶದ ಮಥುರಾದಲ್ಲಿ ಇರುವ ಬೃಂದಾವನಕ್ಕೆ ಒಂದು ಗೋವು ಗೋಕುಲಮನಿಂದ ನದಿಯನ್ನು ದಾಟಿ ಹೋಗುತ್ತಿದೆ. ಕುರುಕ್ಷೇತ್ರ ಯುದ್ಧದ ಕಾಲದಿಂದ ತುಂಬಿ ಹರಿಯುತ್ತಿರುವ ಏಕೈಕ ನದಿ ಎಂದರೆ ಯಮುನಾ ನದಿ ಮಾತ್ರ. ನಾವು ಹೇಳಿದ ಈ ಗೋಮಾತೆ ಪ್ರತಿದಿನ ಬೆಳಗಿನ ಜಾವ 4-6 ಗಂಟೆ ಮಧ್ಯೆ ಯಮುನಾ ನದಿ ದಾಟಿ ಬೃಂದಾವನಕ್ಕೆ ಹೋಗಿ ರಾಧಾಕೃಷ್ಣನ ದರ್ಶನ ಪಡೆಯುತ್ತಿದೆ. ಕೃಷ್ಣನಿಗೆ ಪ್ರಿಯವಾದ ಗೋಮಾತೆ ಬಂದು ದರ್ಶನ ಪಡೆಯುತ್ತಿರುವುದನ್ನು ಕಂಡು ಭಕ್ತರು ಪರವಶವಾಗುತ್ತಿದ್ದಾರೆ. ಬೆಳಗ್ಗೆ ಬಂದು ಕೃಷ್ಣನ ದರ್ಶನ ಪಡೆದು ಗೋವು ಮಧ್ಯಾಹ್ನ ಸುಮಾರು 2-3 ಗಂಟೆಗೆ ಮತ್ತೆ ಯಮುನಾ ನದಿ ದಾಟಿ ಗೋಕುಲಂ ಸೇರುತ್ತದೆ. ಗೋಮಾತೆ ಸಾಕ್ಷಾತ್ ಶ್ರೀಕೃಷ್ಣನ ಅವತಾರ ಎಂದು ಅಲ್ಲಿನ ಭಕ್ತರು ನಂಬುತ್ತಾರೆ.